ಹುಬ್ಬಳ್ಳಿಯಲ್ಲಿ ದಿನದಿಂದ ದಿನಕ್ಕೆ ಕೊಲೆ ಪ್ರಕರಣಗಳು ಹೆಚ್ಚುತ್ತಲೇ ಇದೆ. ಆದರೆ ಇದೀಗ ಇಲ್ಲೊಬ್ಬ ನರಹಂತಕ ರೂಪದಲ್ಲಿ ಸಾರ್ವಜನಿಕರ ಜೊತೆ ಅಸಭ್ಯ ವರ್ತನೆ ಮಾಡುತ್ತಿದ್ದು ಅಲ್ಲಿನ ನಿವಾಸಿಗಳು ಭಯಗೊಂಡಿದ್ದಾರೆ. ದಿನನಿತ್ಯ ಕುಡಿತಕ್ಕೆ ದಾಸನಾಗಿರುವ ರವಿ ಅಲಿಯಾಸ್ ಲಾಲ್ ರವಿ ಎಂಬ ವ್ಯಕ್ತಿ ದಿನಂಪ್ರತಿ ಕುಡಿದು ಬಟ್ಟೆ ಬೆಚ್ಚಿಕೊಂಡು ಮನೆ ಮುಂದೆ ನಿಲ್ಲುವುದು, ಪಕ್ಕದ ಮನೆಯವರ ಕಿಡಕಿ ಬಳಿ ಹೋಗಿ ಮೂತ್ರ ಮಾಡುವುದು, ಮಹಿಳೆಯರ ಮುಂದೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾನೆ. ಅಲ್ಲದೆ ಪಕ್ಕದ ಮನೆಯಲ್ಲಿನ ಗೃಹಿಣಿಯೋರ್ವಳ ನಂಬರ್ಗೆ ಅಸಭ್ಯ ಸಂದೇಶವನ್ನ ಕಳುಹಿಸಿದಲ್ಲದೆ ಹೋಟೆಲ್ಗೆ ಸಹ ಕರೆದು ತಗಲಾಕೊಂಡಿದ್ದಾನೆ. ಇನ್ನು ಈ ಲಾಲ್ ರವಿ ಕಾಟಕ್ಕೆ ಬೇಸತ್ತ ಕುಟುಂಬ ಆತನಿಗೆ ಪ್ರಶ್ನಿಸುವ ಸಂದರ್ಭದಲ್ಲಿ ಅವರ ಮೇಲೆ ಲಾಲ್ ರವಿ ಚಾಕು ಇರಿಯಲು ಮುಂದಾಗಿದ್ದಾನೆ. ಈ ಎಲ್ಲಾ ಘಟನೆ ನಂತರ ರೋಸಿ ಹೋದ ಕುಟುಂಬ ಸದ್ಯ ಪೊಲೀಸರ ಮೊರೆ ಹೋಗಿದ್ದು, ಪೊಲೀಸರು ಕಿರುಕುಳ ಹಾಗೂ ಲೈಂಗಿಕ ದೌರ್ಜನ್ಯ ಆರೋಪದಡಿ ರವಿಯನ್ನ ಬಂಧಿಸಿದ್ದಾರೆ. ನಿಮ್ ನಂಬರ್ ಕೊಡ್ರಿ ಅಂತ ಕೇಳಣ್ರಿ ಅವ್ ಮನೆಯನ್ನವ್ರಿಗೆ, ನಮ್ಮ ಮಿಸ್ಸಸ್ ಅವ್ರು ಕೇಳಣ, ಅವ್ರ ಅಂಕಲ್ ಅವ್ರು ಕೇಳ್ಯಾರ, ವಯಸ್ಸಾಗ್ಯಾರ ಅವ್ರು ಚದಿ ಮಗಿಗೆ. ಅರೇ ಅವನ ಹೆಸರು ರವಿ ಅಂತ್ರಿ, ಅವ್ಗೆ ಲಾಲ್ ರವಿ ಏನ ಅಂತಾರ್ರಿ ಅವ್ಗೆ. ಅವ 52 ವಯಸ್ಸು ಇರ್ಬೇಕ್ರಿ ಅವ್ಗೆ ಬಹುಶಃ. ನಾನು ಈಗ ನಮ್ಮ ಮಿಸ್ಸಸ್ ಏನ್ ಮಾಡ್ರಿ ಅಂಕಲ್ ಅವ್ರು ಅವ್ರ ಮಿಸ್ಸಸ್ ಅಂದ್ರೆ ಅವ್ನು ಹೆಂಡತಿ ಇರ್ತಾಳ್ರಿ ಬಾಜುಕೆ, ಅದಕ್ಕೆ ಅವ್ನು ಕ್ಲೋಸ್ ಇರ್ತಾಳ ಅಂತ. ಈಗ 6 ದಿನ ಆಗಿತ್ತು ನಾವು ಇಲ್ಲಿ ಹುಬ್ಳಿಗೆ ಮನೆ ಮಾಡಿ ಬಂದಿರ್ಕಿಲ್ಲ ನಾವು, ಇಲ್ಲಿ ನಾವು ಹೋಗುದು ಬರ್ದು ಮಾಡ್ತಿದ್ವಿ. ಅವ ಏನ್ ಮಾಡ್ರಿ ನಂಬರ್ ಕೇಳ್ದಕ್ಕೆ ಆಕಿ ನನ್ನ ನಂಬರ್ ಕೊಟ್ಟಾದ್ರಿ. ಅದ್ರಿಗಿ ತಿಮ್ಮ ಏನ್ ಅವ ಹಾಯ್ ಅಂತ ಮೆಸೇಜ್ ಮಾಡಿದಾರಿ ನನ್ಗೆ. ಬೆಳಿಗ್ಗೆ ಕಾಲ್ ಮಾಡಕ ದಾರಿ ಮಾ ನನಗೆ ಬೆಳಿಗ್ಗೆ ನಮ್ಮ ಮೆಸೇಜ್ ಹೇಳಿದ್ಲಲ್ಲ ಹಿಂಗ ಮನಿ ಬಾಜು ಅಂಕಲ್ ಅವ್ರ ನಂಬರ್ ಕೇಳಿದ್ರೆ ನೀ ನಂಬರ್ ಕೊಟ್ಟೇನಿ. ಅವ ಸ್ವಲ್ಪ ಯಾಕ ಒಂದ್ ತರನ ಅದನವ ನೋಡ್ತೀರ ಅವಂದ ಅಂತ ಹೇಳಿದ್ಲು ರೀ. ನಾನು ಅದ ಅಬ್ಸರ್ವರ್ದಾಗ ಇದ್ದೆ, ನಂಬರ್ ಸೇವ್ ಇಟ್ಕೊಂಡಿದ್ದೆ ಅವಂದ. ಅವ್ ಫೋನ್ ಮಾಡಕತ್ತ, ಫೋನ್ ಮಾಡೋದಕ್ಕೆ ನಾನು ಏನ್ ಮಾಡಿದೆ ಅವ್ನು ಬ್ಲಾಕ್ ಲಿಸ್ಟ್ ಆಗಿಟ್ಟು ನನ್ನ ಕೆಲಸದಾಗ ನಾ ಇದ್ದೆ. ಅವ್ನು ಹಂಗೆ ಪದೇ ಪದೇ ಮಾಡಿದ್ರು ನಾನು ತಲೆ ಕರೆಸ್ಕೊಳ್ಳಿಲ್ಲ. ಸಂಜಿಕ್ಕೆ ನಾ ಫ್ರೀ ಅದ ರೀ, ಅವ ಹಾಯ್ ಹೀ ಹಂಗೆ ಹಿಂಗೆ ಮೆಸೇಜ್ ಮಾಡಿದ ಹಾಯ್ ಅಂದೊಳಕೆ ನಾನು ಅವ್ನಿಗೆ ಏನು ರಿಪ್ಲೈ ಮಾಡಲಿಲ್ಲ. ಮಾತಾಡ್ರಿ ಹಂಗ್ರಿ ಹಿಂಗ್ರಿ ಐ ಲವ್ ಯು ಅದು ಇದು ಅಲ್ಲಿ ಎಲ್ಲೂ ನಮ್ಗೆ ಯಾವುದೋ ಹೋಟೆಲ್ ಹೇಳಿದವ ಅಲ್ಲಿ ಧಾರವಾಡ ಹಂಗಿಂಗ್ ಅಂತೇಳಿ ಹೋಟೆಲ್ ಹೆಸರು ಹೇಳಿದ ನಮ್ಗೆ. ಅದು ಯಾವುದು